हाय हेलो फ्रेंड्स, वेलकम टू माय चैनल यक्षिता हैप्पी फैमिली कन्नड व्लॉग। सो नन्न हेसरु यक्षिता, हेगिदीरा? सो इवत्तु बंदु करी चेविन सांबार माड्ता इद्दीनि। सो अदक्के नानु लास्ट व्लॉग अल्लि हेळिद्दे, आटि टाइम अल्लि नावु तुंबा तुळुनाडल्लि ट्रेडिशनल फुड माड्तीवि अंत। सो अदरल्लि इदु कूड ओंदु। सो इल्लि नोड्तिद्दीरा नीवु करी चेवु। सो इवत्तु इदर दंडिनिंद नावु सांबार माड्ता इद्दीवि। ई सांबार माडोदक्के एनेल्ल इंग्रीडियंट्स बेकु अंत नोडोण ईग। सो इल्लि नावु तेंगिन तुरि, कोत्तंबरि, मेणसु, ಜೀರಿಗೆ, ಮೆತ್ತೆ ಮತ್ತೆ ಓಂಕಾಳು, ಹುಳಿ, ಅರಿಶಿನ, ಬೆಳ್ಳುಳ್ಳಿ, ಕರಿಮೆಣಸು, ಈರುಳ್ಳಿ ಮತ್ತೆ ಹುಳಿ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಎಷ್ಟೆಷ್ಟು ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಚೆಕ್ ಮಾಡ್ಬೋದು. ಸೊ ಈಗ ಇದನ್ನ ಹೇಗೆ ಕಟ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸೊ ನಾವಿಲ್ಲಿ ಇದರ ದಂಡಿನಿಂದ ಇವತ್ತು ಸಾಂಬಾರು ಮಾಡ್ತಾ ಇದ್ದೀವಿ. ಸೊ ಎಲೆಗಳಿಂದ ಮೊನ್ನೆ ಪತ್ರೊಡೆ ಮಾಡಿದ್ವಿ, ಆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಈಗ ಇಲ್ಲಿ ಅತ್ತೆಯವರಿದ್ದನ್ನ ಕಟ್ ಮಾಡ್ತಾ ಇದ್ದಾರೆ. ಸೊ ಇದರ ಸಿಪ್ಪೆ ತೆಗಿಬೇಕು. ಇಲ್ಲಿ ನೋಡಿ ಯಾವ ರೀತಿ ತೆಗಿತಿದ್ದಾರೆ ಅಂತ, ಈಸಿಯಾಗಿ ಬರುತ್ತೆ ಅದು. ಮತ್ತು ಕೈ ಸ್ವಲ್ಪ ಇಚ್ಚಿಂಗ್ ಆಗುತ್ತೆ ಇದನ್ನ ಕಟ್ ಮಾಡುವಾಗ. ಈ ಥರ ನಾವು ಕಟ್ ಮಾಡಿ ಅದರ ಸಿಪ್ಪೆಗಳನ್ನೆಲ್ಲ ಸರಿಯಾಗಿ ತಗೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಸೊ ಈಗ ಕಟ್ ಮಾಡ್ಕೊಂಡಾಗಿದೆ. ಇದನ್ನ ಇನ್ನೂ ಚೆನ್ನಾಗಿ ವಾಶ್ ಮಾಡಬೇಕು. ಈಗ ವಾಶ್ ಮಾಡಿ ಇನ್ನೊಂದು ಪಾತ್ರೆಗೆ ಈ ಥರ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದು ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ಇದನ್ನ ಇನ್ನು ಅದಕ್ಕೆ ಬೇಕಾದಷ್ಟು ನೀರು ಹಾಕಿ ಇನ್ನು ಬೇಯೋಕೆ ಇಡೋಣ. ಇದು ಬೇಗನೆ ಕುಕ್ ಆಗಿಬಿಡುತ್ತೆ, ಒಂದು 10-15 ನಿಮಿಷದಲ್ಲಿ ಬೇಯುತ್ತೆ. ಈಗ ಸ್ವಲ್ಪ ಬೆಲ್ಲ ಮತ್ತು ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಕರಿಚೇವು ಸಾಂಬಾರು ಬಂದು ತುಂಬಾ ಒಂದು ಹೆಲ್ದಿ ರೆಸಿಪಿ, ಯಾಕಂದರೆ ಇದಕ್ಕೆ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಬಂದು ಕರಿಮೆಣಸು, ಓಂಕಾಳೆಲ್ಲ ಹಾಕಿರೋದ್ರಿಂದ ಕಫ, ಶೀತ, ಹೊಟ್ಟೆ ನೋವು ಈ ಥರ ಏನಾದರೂ ಇರುವಾಗ ಇದನ್ನ ಮಾಡಿ ತಿಂದರೆ ಒಳ್ಳೆಯದು. ಫ್ರೆಂಡ್ಸ್, ಇದು ಚೆನ್ನಾಗಿ ಬೆಂದಿದೆ. ಸೊ ಇದಕ್ಕೆ ನಾವು ಆಗಲೇ ರುಬ್ಕೊಂಡಿಟ್ಟಿರೋಂಥ ಮಸಾಲನ ಈಗ ಇದಕ್ಕೆ ಆ್ಯಡ್ ಮಾಡೋಣ. ಸೊ ಇದು ಆ್ಯಡ್ ಮಾಡಿ ಚೆನ್ನಾಗಿ ಒಂದು 2-3 ಸಲ ಚೆನ್ನಾಗಿ ಕುದೀಲಿ, ಆಗ ಸಾಂಬಾರು ರೆಡಿ ಆಗುತ್ತೆ. ಫ್ರೆಂಡ್ಸ್, ಈಗ ಕರಿಚೇವಿನ ಸಾಂಬಾರು ರೆಡಿ ಆಗಿದೆ. ಸೊ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಯಿತು ಅಂತ ಹೇಳಿ. ಇನ್ನೂ ಸಿಗ್ತೀನಿ ಇನ್ನೊಂದು ವ್ಲಾಗ್ ಜೊತೆ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.